Seetha Vallabha, Seetha Vallabha. Ankita, immediate doctor adra karkonu beko. Illandre maitli avaru uliyala. Sir, illella adru hospital idya. Oh sir, illa pakkalli ide sir. Aliya va nimsha iru. Gabre agbeda. Madam, tolle, please. Inna churu. ಮೈಥಿಲಿ ಯಾಕೆ ಹೀಗೆಲ್ಲ ಆಯ್ತು? ಇದೆಲ್ಲ ಹೇಗಾಯ್ತು, ಯಾಕಾಯ್ತು ಅಂತ ನನಗೂ ಗೊತ್ತಿಲ್ಲ ಆರ್ಯ. ಮತ್ತೆ ನಾನು ಮಲ್ಕೊಂಡಿದ್ದೆ, ಇದ್ದಕ್ಕಿದ್ದಾಗ ಉಸಿರಾಡಕ್ಕೆ ಕಷ್ಟ ಆಯ್ತು. ಕಣ್ಬಿಟ್ಟು ನೋಡಿದಾಗ ಎಲ್ಲ ಗ್ಲಾಸಸ್ಸು ಲಾಕ್ ಆಗಿತ್ತು. ಆರ್ಯ, ಎಷ್ಟೆಷ್ಟಿರ್ಲಿ, ಆರೆ ಅಣ್ಣನ್ಗೆ ಮೈತಿಲಿ ಎತ್ಕೆ ಕಂಡ್ರೆ ಇಷ್ಟ. ನೀನೇ ಯೋಚನೆ ಮಾಡು, ನನ್ ತಂಗಿನ ನಾನೇ ಕಾನಲ್ ಬಿಟ್ಟು ಲಾಕ್ ಮಾಡ್ತೀನ. ಅಂಕಿತಾ, ಇದನ್ನೆಲ್ಲ ನಾನು ಯಾಕೆ ಹೇಳ್ತಿದ್ಯಾ?
ಅಲ್ಲ, ಇದೆಲ್ಲ ನಿನಗೆ ಏನಾದ್ರೂ ಗೊತ್ತಾ ಹೇಗಾಯ್ತು ಅಂತ ಕೇಳಿದ್ದೆ ತಪ್ಪಾಗೋಯ್ತಾ? ಅದಲ್ಲ ಆರ್ಯ, ಏನು ಅಂದ್ರೆ ಗುಂಬಳ ಬೇಕು ಅಂತಾನೆ ಯಾರೋ ಮಾಡಿದ್ದು, ಖಂಡಿತವಾಗ್ಲೂ ಬೇಕು ಅಂತಾನೆ ಮಾಡಿರೋದು ಅಂತ ನನಗೆ ಅನ್ನಿಸ್ತಿದೆ. ಇಲ್ಲದೆ ಹೋಗಿದ್ರೆ ಕೀ ಹೇಗ್ ಸಿಕ್ತಿತ್ತು ಹೇಳಿ? ಮತ್ತೆ ಕೀ ಹೇಗ್ ಸಿಕ್ತು? ಅಂಗಡಿಯಿಂದ ಸೇಲ್ಸ್ ಹುಡುಗಾನೆ ತಂದು ಕೊಡ್ಲಿಲ್ವಾ? ಹಾಗಿದ್ರೆ ನೀನ್ ಅಂಗಡಿನ ಕೀ ಎಲ್ಲೋ ಬೀಳ್ಸಿದ್ಯಾ, ಅದ್ ಇನ್ಯಾರ ಕೈಗೋ ಸಿಕ್ಕಿದೆ ಅನ್ನಿಸ್ತದೆ. ಇಲ್ಲ, ನನಗೆ ಇನ್ನೂ ನಂಬಿಕೆ ಬರ್ತಿಲ್ಲ. ಇದರಿಂದ ಖಂಡಿತವಾಗ್ಲೂ ಯಾರ್ದೋ ಕೈ ಇದೆ. ಯಾರು ಅಂತ ಗೊತ್ತಾದ್ರೆ ಅವ್ರನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಅಲ್ಲ, ಒಂದ್ ಜೀವದ ಜೊತೆ ಆಟ ಆಡೋದಂದ್ರೆ ಏನ್ ಹುಡುಗಾಟ? ಈಗ ಅದೆಲ್ಲ ಯಾಕೆ? ನಾನ್ ಚೆನ್ನಾಗೇ ಇದ್ದೀನಲ್ಲ ಆರ್ಯ. ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಏನ್ ಗತಿ ಮೈತ್ರಿ? ನಿಮ್ಗೇನಾದ್ರೂ ಆಗಿದ್ದಿದ್ರೆ ನಾನ್ ಮಾತ್ರ ಸುಮ್ಮನೆ ಬಿಡ್ತಾ ಇರ್ಲಿಲ್ಲ. ಹೋಗ್ಲಿ, ಅದನ್ನ ಹೇಗ್ ಕಂಡಿಡಿಯಕಾಗುತ್ತೆ? ಯಾಕ್ ಕಂಡಿಡಿಯಕಾಗಲ್ಲ ಅಂಕಿತ? ಹೇಗ್ ಕಂಡಿಡಿತೀನಿ ಅಂತ ನೀನೇ ನೋಡ್ತಾ ಇರ. ಹಲೋ ಸರ್, ನಾನು ಆರ್ಯ ಮಾತಾಡ್ತಾ ಇರೋದು. ನಿಮ್ಗೆ ನನ್ನ ಕಾರ್ ಕೀ ಶಾಪಲ್ಲಿ ಸಿಕ್ಕಿದ್ದಲ್ಲ ಸರ್, ಇಫ್ ಯು ಡೋಂಟ್ ಮೈಂಡ್ ನನಗೊಂದು ಹೆಲ್ಪು, ಆಕ್ಚುಲಿ ಒಂದು ಫೇವರೇ ಆಗಬೇಕಾಯಿತು ಸರ್. ನೋಡು ಆರ್ಯ ಅಣ್ಣ ಅದಕ್ಕೆನ ಹೇಗ್ ಸಪೋರ್ಟ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಿದ್ದಾನೆ ಅಂತ. ಇದು ಇದು ಲವ್ ಅಂದ್ರೆ. ಅಯ್ಯೋ, ಏನಾಯ್ತು ಇವ್ರಿಗೆ? ಆರ್ಯ, ಮೈಥಿಲಿ ಅವ್ರಿಗೆ ಏನಾಯ್ತು? ಏನೂ ಆಗಿಲ್ವೋ. ಅದಿತಿ ಯಾಕೆ ಅಷ್ಟೊಂದು ಗಾಬರಿ ಆಗ್ತಾ ಇದ್ದೀರಾ? ಮೈಥಿಲಿ ಅವರು ದೇವಸ್ಥಾನದಲ್ಲಿ ನನಗೋಸ್ಕರ ಮಂಡಿ ಸೇವೆ ಮಾಡೋದು, ಅದು 100 ಮೆಟ್ಲು ಹತ್ತಿ, ಅದಕ್ಕೆ ಸುಸ್ತಾಗಿದೆ. ಅದಿತಿ, ಫಸ್ಟು ಮೈಥಿಲಿ ಅವ್ರನ್ನ ರೆಸ್ಟ್ ಮಾಡಲಿ, ರೂಮಿಗೆ ಕರ್ಕೊಂಡು ಹೋಗು. ಬನ್ನಿ ಅತ್ತಿಗೆ. ಅಷ್ಟೇನಾ? ನನಗೆ ಗಾಬರಿ ಆಗೋಗಿತ್ತು. ರಿಷಿ, ಯಾಕೆ ಹೀಗೆಲ್ಲ ಆಗ್ತಿದೆ ಅಂತ ಅರ್ಥನೇ ಆಗ್ತಿಲ್ಲ ಕಣ. ದೇವಸ್ಥಾನದಿಂದ ಸೀದಾ ಶಾಪಿಂಗಿಗೆ ಹೋದ್ವಿ. ಶಾಪಿಂಗ್ ಮುಗಿಸ್ಕೊಂಡು ವಾಪಸ್ ಬರೋ ಅಷ್ಟೊತ್ತಿಗೆ ಒಂದು ದೊಡ್ಡ ಅನಾಹುತಾನೆ ಆಗೋಗಿತ್ತು. ಇವತ್ತು ಮೈತಿಲಿ ಅವರು ಬದುಕು ಉಳಿತಾನೆ ಇರಲಿಲ್ಲ ರಿಷಿ. ಯಾಕೆ, ಏನಾಯ್ತು? ಮೈಥಿಲಿ ಅವರು ಕಾರಲ್ಲೇ ರೆಸ್ಟ್ ಮಾಡ್ತಿದ್ರು.
ಅವ್ರಿಗೆ ಕ್ಲಾಸ್ಟ್ರೋಫೋಬಿಯಾ ಇದೆ ಅಂತ ಯಾರೋ ಗೊತ್ತಿದ್ದೆ ಅವ್ರನ್ನ ಕಾರಲ್ಲೇ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದ. ಆರ್ಯಾ, ಏನು ಹೇಳ್ತಿದ್ಯಾ? ಯಾರಿಗೆ ಕೆಲಸ ಮಾಡಿದ್ದು? ನಿಮ್ಗೇನಾದ್ರು ಗೊತ್ತಾಯ್ತಾ ಅವ್ರು ಯಾರು ಅಂತ? ಇಲ್ಲ ರೇಷ್, ಯಾರು ಅಂತಾನೆ ಗೊತ್ತಾಗ್ಲಿ. ಮೈಥಿಲಿ, ನೀನು ನಮ್ಮ ಮನೆಗೆ ಬಂದ್ಮೇಲೆ ಎಷ್ಟು ಒಳ್ಳೆಯದಾಗಿದೆ ಗೊತ್ತಾ? ಒಂದು ಮನೆ ಸೊಸೆಗಿರಬೇಕಾದ ಎಲ್ಲ ದೇವ್ರು ನಿನ್ಗೆ ಒಳ್ಳೇದು ಮಾಡಲಿ. ಅತ್ತೆ, ಏನಾಯ್ತಂಕಿತ್ತ? ಅತ್ತೆ, ನಾನು ದೊಡ್ಡ ಎಡ್ವರ್ಟ್ ಮಾಡ್ಕೊಂಡ್ಬಿಟ್ಟೆ. ಏನೂ ಮಾಡಕ್ ಹೋಗಿ ಇನ್ನೇನು ಆಗೋಯ್ತು. ಏನಾಯ್ತು ಅಂತ ಹೇಳಿ. ಇಷ್ಟೊಂದು ಬೇಜವಾಬ್ದಾರಿ ಆದ್ರೆ ಹೇಗ ಅಂಕಿತ? ನಾ ನಿನಗ್ ಮೈಥಿಲಿನ ಸಾಯಿಸು ಅಂತ ಹೇಳದ್ನ? ನಾ ನಿನಗ್ ಹೇಳಿದ್ದು ನೀನು ಮೈಥಿಲಿ ಹಾಗೆ ಆರ್ಯನ್ ಜೊತೆ ನಡ್ಕೊಂಡು ಅವನ್ ಮನಸ್ಸನ್ನ ಗೆಲ್ಲು ಅಂತ. ಆದ್ರೆ ನೀನ್ ಮಾಡಿದ್ದೇನು? ಇಲ್ಲ ಅತ್ತೆ, ಅದೇನಾಯ್ತು ಅಂದ್ರೆ. ಮಾತಾಡ್ಬೇಡ, ಎಡ್ವರ್ಟ್ ಮೇಲೆ ಎಡ್ವರ್ಟ್ ಮಾಡ್ತಾನೆ ಇದೆಯಾ? ಈ ರುದ್ರಮ್ಮ ಚೇತ್ ಹೀಗೆ ಮಾಡ್ತಾ ಇದ್ರು, ನೀನು ಅವ್ರ ಗುಂಪಿಗೆ ಸೇರ್ಕೊಂಡಿದ್ಯಾ? ನನ್ನ ಕಣ್ಣಿಗೆ ನಿನ್ ಮೂರ್ಕಳ ತರ ಕಾಣಿಸ್ತಾ ಇದೆಯಾ?
ಕಪ್ಪು. ತುಂಬಾ ಗಿಲ್ಟ್ ಫೀಲ್ ಆಗ್ತಿದೆ ಕಣ್ರಿ, ಇಷ್ಟೊಂದು ಒಳ್ಳೆಯವರಾಗ್ಬಿಡ್ರಿ, ನಾನು ಚಿಕ್ಕವನಾಗ್ಬಿಡ್ತೀನಿ. ನೀವ್ಯಾಕೆ ಹಾಗೆ ಅಂದ್ಕೋತೀರಾ? ನೀವ್ ಯಾವ ತಪ್ಪು ಮಾಡಿಲ್ಲ, ಯಾರ ಜೀವನನೂ ಹಾಳು ಮಾಡ್ತಿಲ್ಲ. ಮೈತ್ರಿ, ಎಲ್ಲಿ ಹೋಗ್ತಿದ್ದೀರ್ರಿ? ನಿಮಗೆ ಒಬ್ಬರೇ ನಡೆಯೋಕ್ಕಾಗ್ತಿಲ್ಲ, ರೆಸ್ಟ್ ತಗೊಳ್ಳಿ. ಖಂಡಿತ ಆದಷ್ಟು ಬೇಗ ಆಗಬೇಕು. ಓಕೆ ಓಕೆ. ಯಾರ ಜೊತೆ ಮಾತಾಡ್ತಾ ಇದೆಯಾ ಕಲ್ಯಾಣಿ? ಯಾಕೆ ಹುಡುಗಾಟ ಆಡ್ತಾ ಇದೆಯಾ? ಪರಿಸ್ಥಿತಿ ಕುತ್ತಿಗೆಗೆ ಬಂದಿದೆ. ಏನಾಯ್ತು ರುದ್ರಮ್ಮ? ಕಲ್ಯಾಣಿ, ಏನು ಹೇಳ್ತಾ ಇದೀಯ ನೀನು? ಅಂಕಿತ ಸಿಕ್ಕಾಕೋತಾ ಇದ್ದಾಳೆ. ಸಿಕ್ಕಾಕೊಳ್ಳಿ ಬಿಡಿ.
ಆಗಲಿ, ಅವಳಿಗೂ ಸ್ವಲ್ಪ ಅರ್ಥ ಆಗಲಿ, ಬುದ್ಧಿ ಬರಲಿ. ಏನ್ ಮಾಡ್ ಸಾಯ್ಲಿ ನಾನೀಗ? ಆರ್ಯ ಹೋಗಿ ಮೈತಿಲಿರೋ ಮೇಲೆ ಕುಕ್ಕರಿಸಿದ್ದಾನೆ. ಈ ಇನ್ಸಿಡೆಂಟ್ ನಡೆದಿದ್ದೆ ತಪ್ಪಾಯ್ತು. ಅವನಿಗೆ ಮೈಥಿಲಿ ಮೇಲೆ ಲವ್ ಶುರು ಆಗ್ಬಿಟ್ಟಿದೆ. ಅಯ್ಯೋ ದೇವ್ರೆ, ಅವರಿಬ್ಬರನ್ನ ದೂರ ಮಾಡಕ್ ಹೋಗಿ ನಾನೇ ಹತ್ರ ಮಾಡ್ತಿದ್ದೀನ. ಅಂಕಿತಾ, ಯಾಕೆ ಗಾಬರಿ ಆಗಿದ್ಯಾ? ಗಾಬರಿನಾ? ನಾನಾ? ಅಯ್ಯೋ ಇಲ್ವಲ್ಲ, ಏನಿಲ್ಲ ಅಮ್ಮ. ಯಾಕೋ ಚಡಪಡಿಸ್ತಿದ್ಯಾ, ಏನಾಯ್ತು ಹೇಳು. ಏನೂ ಅಲ್ಲ ಅಂತ ಹೇಳ್ತಿದ್ದೀನಲ್ಲ, ನೀನ್ಯಾಕೆ ಇನ್ನೂ ಮಲಗಿಲ್ಲ? ಲೇಟ್ ಆಯ್ತು, ಹೋಗಿ ಮಲ್ಕೋ ಹೋಗು. ಇವಳು ಆಡ್ತಿರೋ ರೀತಿ ನೋಡಿದ್ರೆ ಏನೋ ಕಿತಾಪತಿ ಮಾಡಿದಾಳೆ ಅನ್ಸುತ್ತೆ. ಏನ್ ಮಾಡಿರ್ಬೋದು? ಋಷಿ, ಮನುಷ್ಯ ಸುಳ್ಳು ಹೇಳ್ಬೋದು, ಆದ್ರೆ ಈ CCTV ಫುಟೇಜು ಸುಳ್ಳು ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಇವಾಗ ಗೊತ್ತಾಗತ್ತೆ ಯಾರ ಬಂಡವಾಳ ಏನು ಅಂತ.